ಆಗಿದೆ ನಿಮಗೆ? ಅಲ್ಲ ರಿಮ್ಮ. ವೈದ್ಯಕೆ ನೀನ್ ಇವ್ರನ್ನ ಹೀಗ್ ವಹಿಸ್ಕೊಂಡ್ ಬಂದಿರೋದಕ್ಕೆ ಈ ಮನೆ ಈ ಪರಿಸ್ಥಿತಿ ಬಂದಿರತ್ತೋ. ಮತ್ತೆ ಏನಾದ್ರು ಮಾತಾಡಿದ್ರೆ ನಾನು ಕೆಟ್ಟವನಬೇಕಾಗುತ್ತೆ. ಅಪ್ಪ ಪ್ಲೀಸ್ ಪಾ, ನನ್ನ ಮಾತನ್ನ ಕೇಳಿ ಯಾಕೆ ಸಿಟ್ಟಾಗ್ತಾ ಇದ್ದೀರಾ? ಏನ್ ಕೇಳ್ಬೇಕು ಮಾತು? ಇನ್ನೇನು ಉಳಿದಿದೆ ಕೇಳೋದಿಕ್ಕೆ? ಎಲ್ಲ ಅನುಭವಿಸಿದಾಗಿದ್ದಲ್ಲಪ್ಪ, ಇನ್ನೇ ಏನು ಅನುಭವಿಸ್ಬೇಕು ನಾವು? ಆ ಹೇಳಿಂದ ಇಡೀ ನಮ್ಮ ಮನೆ ನೆಮ್ಮದಿ ಹಾಳಾಗೋಯ್ತು. ಇನ್ನೂ ಬುದ್ಧಿ ಬರ್ತೀರ ನಿನಗೆ? ಇನ್ನ ಏನೇನು ಅನುಭವಿಸ್ಬೇಕು ಏನೋ. ಅಪ್ಪ ಯಾರಿಂದ ನೆಮ್ಮದಿ ಹಾಳಾಗಿರೋದು? ಇವತ್ತು ನಮ್ಮ ಮನೇಲಿ ನೆಮ್ಮದಿ ಇದೆ ಅಂದ್ರೆ ಅದು ಇವಳಿಂದ. ಧೀರಜ್ ಅಣ್ಣ ಇವತ್ತು ನಮ್ಮ ಮುಂದೆ ಹೀಗೆ ನಿಂತಿದ್ದೇನೆ ಅಂದ್ರೆ ಅದಕ್ಕೆ ಇವಳು ಕಾರಣಪ್ಪ. ನಮ್ಮ ಮನೆಗೆ ನಗು ತಂದಿದ್ದಾಳೆ, ಅಮ್ಮನಿಗೆ ಒಳ್ಳೆ ಸೊಸೆ ಆಗಿದ್ದಾಳೆ, ನನ್ನ ಮನಸ್ಸನ್ನು ಆವರಿಸ್ಕೊಂಡಿದ್ದಾಳೆ. ಮುಚ್ಚ ಬಾಯಿ ಸಾಕು. ಗಂಟುಗೊಂದು ಗಳಿಕೊಂದು ಮನಸ್ಸನ್ನು ಬದಲಾಯಿಸ್ಕೊಂಡು ಇವಳು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದೆಯಾ ನೀನು? ನೋಡು ನನ್ನ ತಂಗಿ ಜಯಂತಿ ಎಷ್ಟೊಂದು ನೋವು ಅನುಭವಿಸ್ತಾ ಇದ್ದಾಳ. ಬಾಯ, ನನ್ನ ತಂಗಿ ಮಗಳು, ನನ್ನ ಸೊಸೆ, ನಿನ್ನ ಹೆಂಡತಿ ಆಗ್ಬೇಕಾದಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾಳ. ಯಾರಿಂದ ಇದೆಲ್ಲ ಆಗಿದ್ದು? ಇವಳಿಂತ, ಇವಳಿಂತ ಇಡೀ ಮನೆ ನೆಮ್ಮದಿ ಎಲ್ಲ ಹಾಳಾಗೋಗ್ಬಿಟ್ಟಿದ್ದೆ. ನೀವ ಹೀಗೆಲ್ಲ ಮಾತಾಡ್ತಿರೋದು? ಹೌದಪ್ಪ, ಇಷ್ಟು ದಿವಸ ನಾನು ಮಾತಾಡಿಲ್ಲ ನೋಡು, ಅದೇ ನಾನು ಮಾಡಿದ್ದು. ಲೇ, ಇವತ್ತು ಇವಳು ಬರ್ತಾಳೆ ಮನೆಗೆ, ನಾಳೆ ಇವರಪ್ಪ ಕಚ್ಚಡ ಮನುಷ್ಯ ಅವನು ಬರ್ತಾನೆ, ಮತ್ತೆ ಇವ್ರ ಚಿಕ್ಕಪ್ಪ ಬರ್ತಾನೆ, ಬಾಯ್ ಬಡಾಯಿ. ಸಾಕಾಗ್ಬಿಟ್ಟಿದೆ ಕೊಡೋ ನನಗೆ, ಈ ಲೋ ಕ್ಲಾಸ್ ಜನಗಳ ಸಹವಾಸ ಸಾಕಾಗ್ಬಿಟ್ಟಿದೆ ನಮಗೆ. ಒಂದೊಂದು ಅನುಭವಿಸಿದ್ದು ಇವರಿಂದ, ಮೀಡಿಯಾದಲ್ಲಿ ಬಂತು, ಕಂಪ್ಲೇಂಟ್ ಕೊಟ್ಟರು, ಜಗಳ ಮಾಡಿದ್ರು, ಅರೆಸ್ಟ್ ಮಾಡಿಸಿದ್ರು, ಇನ್ನೂ ಬೇಕಾ? ಎಷ್ಟು ಅಂತ ಸಹಿಸ್ಕೊಳ್ಬೇಕ ನಾವು? ನೋಡೋ, ಕಳೆದಾಗ ಹೇಳ್ತಾ ಇದ್ದೀನಿ ನಾನು, ಈ ಕ್ಷಣದಿಂದ ಇವಳನ್ನ ಬಿಡ್ಬೇಕು ನೀನು ಅಷ್ಟೇ. ಅಪ್ಪ ನಾನು ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ, ಆದ್ರೆ ನಂಗೆ ಶ್ರಾವಣಿ ಪ್ರೀತಿ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಪ್ರೀತಿ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀವೇ ಹೀಗೆಲ್ಲ ಮಾತಾಡಿದ್ರೆ ಹೇಗಪ್ಪ? ನೀವು ಪ್ರೀತಿ ತಾನೇ ಮದುವೆ ಆಗಿದ್ದು, ಈಗ ನೀವೇ ಪ್ರೀತಿ ರಿಜೆಕ್ಟ್ ಮಾಡ್ತೀರಾ? ಪ್ರೀತಿನ ಯಾವ್ದಪ್ಪ ಪ್ರೀತಿ? ಮದುವೆ ಆಗ 6 ತಿಂಗಳಿಗೆ ಡೈವರ್ಸ್ ತಗೊಂಡು ಕಿತ್ಕೊಂಡು ಹೋದಲ್ಲ, ಅದ ಪ್ರೀತಿ? ಗಂಡನ್ಗೆ, ಗಂಡನ ಮನೆ ಕಡೆಯವ್ರಿಗೆ ಇವರಪ್ಪ ಬಾಯಿಗೆ ಬಂದ ಬೈದು ಬೀದಿನಲ್ಲಿ ಅವಮಾನ ಮಾಡಿದ್ಲ, ಅದ ಪ್ರೀತಿ? ಪ್ರೀತಿ ಅಂತ ಪ್ರೀತಿ ನೋಡೋ, ಪ್ರೀತಿನಿಗೆ ಗೊತ್ತಿಲ್ದೋಳು ಇವಳನ್ನ ನನ್ನ ಸೊಸೆ ಅಂತ ಯಾಕೆ ಒಪ್ಕೊಂಡಿದ್ದಾನೋ? ಪ್ರೀತಿ ಬೆಲೆ ಗೊತ್ತಿದ್ದಿದ್ರೆ ನಿನ್ನನ್ನು ಜೈಲ್ಗೆ ಹಾಕ್ಸಿದ್ನಲ್ಲ ಇವರಪ್ಪ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಿದ್ಲ ಇವಳು. ಹಾ, ಪ್ರೀತಿ ಅಂತ ಪ್ರೀತಿ. ರೀ, ನೀವು ತಪ್ಪು ಮಾಡ್ತಾ ಇದ್ದೀರಾ, ಅವರಿಬ್ರದ್ದೇನೋ ತಪ್ಪಿಲ್ಲ ರೀ, ಅವರ ಪರಿಸ್ಥಿತಿ ಕೈಗೊಂಬೆ ಆಗಿದ್ರು ಅಷ್ಟೇ ರೀ. ಒಂದ್ ಕಾಲದಲ್ಲಿ ನೀವು ಇಂಥ ಸಮಸ್ಯೆಗಳನ್ನ ದಾಟ್ ಬಂದಿಲ್ವಾ, ನಿಮ್ಗಿದೆಲ್ಲ ಗೊತ್ತಿಲ್ವಾ? ಅದಕ್ಕೆ ಈಗ್ಲೂ ನೀವು ಇವಳು ಪರ ವಹಿಸ್ಕೊಂಡು ಮಾತಾಡ್ಬೇಡಿ, ಅಣ್ಣ ಮಾತಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇವಳಿಂದ ತೇಜ್ ಎಷ್ಟು ಅವಮಾನ ಅನುಭವಿಸಿಲ್ಲ ಹೇಳಿ? ಇವರಿಬ್ರು ಮದ್ವೆ ಆದಾಗ ಮಾಯಾ ಇವನಿಂದ ದೂರ ಆಗ್ಬೇಕು ಅಂತ ಯೋಚನೆ ಮಾಡಿದ್ಲು, ಆದ್ರೆ ತೇಜು ಮತ್ತೆ ಇವಳ ಮನ್ಸಲ್ಲಿ ಆಸೆ ಹುಡ್ಸಿ ಈ ತರ ಕರ್ಕೊಂಡ್ ಬಂದ್ರೆ ನಮ್ ಕೈ ಸಹಿಸ್ಕೊಳಕ್ ಆಗುತ್ತಾ?
ಹೌದು ಅತ್ತೆ, ನಮಗೂ ಮನಸ್ಸಿದೆ. ಟೇಕನ್ ಫಾರ್ ಗ್ರಾಂಟೆಡ್ ಥರ ಟ್ರೀಟ್ ಮಾಡಬೇಡಿ. ಶ್ರಾವಣಿ ನನ್ನ ತೇಜನ ಮಾತ್ರ ಕಿತ್ಕೊಂಡಿಲ್ಲ, ಈ ಮನೆ ನೆಮ್ಮದಿ ನಗುನು ಕಿತ್ಕೊಂಡಿದ್ದಾಳೆ. ಇಂಥ ಸೊಸೆ ನಿಮಗೆ ಬೇಕಾತೆ? ಇವಳು ಈ ಮನೆಗೆ ಮತ್ತೆ ಬಂದರೆ ನಾವ್ಯಾರು ನೆಮ್ಮದಿಯಾಗಿರಲ್ಲ. ಏಯ್, ನೀನು ಯಾವಾಗ ತಾನೇ ನಮ್ಮನ್ನ ನೆಮ್ಮದಿಯಾಗಿರಕ್ಕೆ ಬಿಟ್ಟಿದ್ಯಾ? ಅಣ್ಣ ಅಣ್ಣ, ನೀನಾದ್ರೂ ಹೇಳ, ನಿನಗೆ ಮರುಜೀವ ಕೊಟ್ಟಿದ್ದೆ ಅವಳು ಕಣ, ಇವತ್ತು ನೀನು ನಮಗೆ ಸಿಕ್ಕಿದ್ದೆ ಅವಳಿಂದ. ಇರ್ಬೋದು ತೇಜು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಇವಳೊಬ್ಳಿಂದ ಮನೆಯವ್ರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂದರೆ ನಾನು ಮನೆಯವ್ರ ಪರವಾಗಿ ನಿಂತ್ಕೋಬೇಕಾಗತ್ತೆ. ನನಗೆ ಮನೆಯವ್ರ ನೆಮ್ಮದಿನೇ ಮುಖ್ಯ. ಇವಳೊಬ್ಳು ಮನೆಯಿಂದ ಹೊರಗೋದ್ರೆ ಇಡೀ ಮನೆ ನೆಮ್ಮದಿಯಿಂದ ಇರತ್ತೆ, ಅದು ತಪ್ಪೇ ಅಲ್ಲ. ಅಣ್ಣ ನಿನಗೆ ಏನಾಯ್ತು? ಅವಳ ದೇವತೆ ದೇವತೆ ಸಾಕು ಮಾಡೇ ಎಲ್ಲರೂ. ಏ ತೇಜು, ಇವಳು ಮನೆಗೆ ಬರ್ತಿದ್ದಾಗೆ ಶಾಂತಿ ಭಂಗ ಆಗ್ಲಿಲ್ಲ ಮನೇದು? ದಿವಸ ನಡಿಬೇಕಾ ಈ ವಾದ ವಿವಾದ ಜಗಳ ಎಲ್ಲ? ನಾನು ಇದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ಇವಳು ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರು ಹೋಗ್ಬೇಕು ಅಷ್ಟೇ. ಅದ್ ನನ್ನ ಬದುಕಿನವರೆಗೂ ಸಾಧ್ಯ ಇಲ್ಲಪ್ಪ. ದಿನ ಬೇಕನ್ಸಿದ ತಗೊಳಕ್ಕೆ ಜೇಬ್ ತುಂಬ ದುಡ್ಡಿತ್ತು, ಓಡಾಡಕ್ಕೆ ಕಾರ್ ಇತ್ತು, ಸುಸ್ತಾದ್ರೆ ಬಂದು ಮಲ್ಕೊಳಕ್ ಮನೆ ಇತ್ತು. ಆದ್ರೆ ನಮ್ಮ ದಾರಿ ಬೇರೆ ಆಗಿತ್ತು ಶ್ರಾವಣಿ. ಈಗ ಅದನ್ನೆಲ್ಲ ಬಿಟ್ಟು ಹೋಗ್ತಾ ಇದೀವಿ, ಆದ್ರೂ ನಾನು ತುಂಬ ಖುಷಿಯಾಗಿದ್ದೀನಿ ಗೊತ್ತಾ? ಯಾಕಂದ್ರೆ ಈಗ ನಮ್ಮ ದಾರಿ ಒಂದಾಗ್ತದೆ. ರೀ, ನೀವು ತಪ್ಪು ಮಾಡಿಬಿಟ್ರಿ, ಈಗ ಮನೆ ಬಿಟ್ಟು ಬರಬಾರ್ದಿತ್ತು. ನನ್ನ ಜೀವನ ನೋಡ್ಕೋತಾ ಇದ್ದೆ. ತಗದು ಬಾರಿಸಿದ್ರೆ ಏನೇ ನೋಡ್ಕೊಳದ್ ನೀನು? ಹಂಗೆಲ್ಲ ಮಾತಾಡ್ಬೇಡ ನೀನು. ನನ್ನ ಸತ್ರು ನಿನ್ನ ಕೈ ಬಿಡಲ್ಲ ಶ್ರಾವಣಿ, ಪ್ಲೀಸ್ ನೀನು ಯಾವತ್ತು ಬಿಟ್ಟು ಹೋಗೋ ಮಾತಾಡ್ಬೇಡ. ನನಗೆ ಈಗ ಎಲ್ಲದಕ್ಕಿಂತ ಇವಳು ಪ್ರೀತಿನೇ ಮುಖ್ಯ. ನನ್ನ ಹೆಂಡತಿಗೆ ಮನೇಲಿ ಜಾಗ ಇಲ್ಲ ಅಂದರೆ ನಾನು ಇಲ್ಲಿರಲ್ಲ. ಯಾಕ್ರಿ ಯಾಕ್ರಿ ಹೀಗೆ ಮಾಡಿದ್ರಿ? ನನ್ನ ಮಗ ಸೊಸೆ ಲಕ್ಷ್ಮೀನಾರಾಯಣ ಥರ ಮನೆಗೆ ಬಂದಿದ್ರು, ಅವ್ರನ್ನ ಒಂದೇ ಒಂದ್ಸಲ ಒಪ್ಕೋಬೋದಾಗಿತ್ತಲ್ವಾ? ಒಪ್ಕೊಂಡಿದ್ರೆ ಈ ಮನೆ ನಂದನವನ ಆಗಿರೋದು. ಏನೇ ನಂದನವನ ಆಗ್ತಾ ಇತ್ತು? ಅಲ್ಲಿ ಜಯಂತಿ ಮಾಯ ಕಣ್ಣೀರಾಗ್ತಾ ಇದ್ರೆ ಮನೆ ನಂದನವನ ಆಗುತ್ತಾ? ರೀ, ಅವರಿಬ್ರು ಒಬ್ರಿಗೊಬ್ರು ಇಷ್ಟಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಡಿವೋರ್ಸ್ ಆಗಿರೋ ತಪ್ಪು ಅಂತ ಗೊತ್ತಾಗಿ ಮತ್ತೆ ಒಂದಾಗಿದ್ದಾರೆ. ಪ್ರೀತಿ ಬಗ್ಗೆ ಚೆನ್ನಾಗಿ ಗೊತ್ತಿರೋ ನೀವೇ ಹೀಗೆ ಮಾಡ್ತಾ ಇದ್ದೀರಲ್ಲ, ಯಾಕ್ರಿ? ಸಾಕು, ಮನೆಯವ್ರನ್ನೆಲ್ಲರನ್ನು ತಿಕ್ಕರಿಸ್ಬಿಟ್ಟು ಆ ಡೈವರ್ಸ್ ಕೊಟ್ಟಲ್ಲ ಹುಡುಗಿ, ಆ ಹುಡುಗಿಯಿಂದ ಹೋಗಿದ್ದಾನೆ ಅವನು. ಅವನು ವಹಿಸ್ಕೊಂಡು ಮಾತಾಡ್ತಿದ್ದೀಯ ನೀನು? ದುಡ್ಡಿಲ್ಲದೆ ಜೀವನ ಸಾಗಿಸ್ಲಿ, ಆಗ ದುಡ್ಡಿನ ಬೆಲೆ ಗೊತ್ತಾಗುತ್ತೆ, ಕಷ್ಟ ಗೊತ್ತಾಗುತ್ತೆ, ವಾಪಸ್ ಬರ್ತಾನೆ. ಅವನು ನಿಮ್ಮ ಗಾರಿ, ನಿಮ್ಮ ಆಸ್ತಿ ದುಡ್ಡು ಕಾಸು ಏನು ಬೇಡ ಅಂತ ಉಟ್ ಬಟ್ಟೆನೆ ಮನೆಯಿಂದ ಆಚೆ ಹೋಗಿದ್ದಾನೆ. ಸ್ವಾಭಿಮಾನದಿಂದ ಬದುಕು ತೋರಿಸ್ತಾನೆ, ಆದ್ರೆ ಏನು ತಪ್ಪು ಮಾಡ್ದಿರೋ ನನ್ನ ಮಗನ ಮನೆಯಿಂದ ಆಚೆ ಹಾಕ್ಬಾರ್ದಾಗಿತ್ತು ರೀ. ನೋಡು ಅಮ್ಮ, ಅಪ್ಪ ಅವನನ್ನ ಮನೆಯಿಂದ ಹೊರಗೆ ಹಾಕಿದ್ದಲ್ಲ ಅಮ್ಮ, ಒಂದ್ ಹೆಣ್ಣಿಗೋಸ್ಕರ ನಮ್ಮನ್ನ ಮನೆನ ಬಿಟ್ಟು ಅವನು ಹೋಗಿದ್ದು. ಧೀರು, ನೀನು ಹೇಗೆ ಹೇಳ್ತೀಯನು? ಹೌದಮ್ಮ, ಅಪ್ಪನ ಘನತೆಗಿಂತ ಅವನಿಗೆ ಅವನ ಹೆಂಡತಿನೇ ದೊಡ್ಡವಳಾಗ್ಬಿಟ್ಲು.